2024 ಲೋಕಸಭಾ ಎಲೆಕ್ಷನ್ ಅಖಾಡ ಕ್ಷಣದಿಂದ ಕ್ಷಣಕ್ಕೆ ರಂಗೇರ್ತಾ ಇದೆ. ರಾಜ್ಯದ 28 ಕ್ಷೇತ್ರಗಳ ಬಗ್ಗೆ ರಾಜ್ ನ್ಯೂಸ್ ನಲ್ಲಿ ಮಂಥನವಾಗ್ತಾ ಇದೆ. ರಾಜ್ನಲ್ಲಿ 28 ಕ್ಷೇತ್ರಗಳ ಸಂಪೂರ್ಣ ಚಿತ್ರಣದ ಅನಾವರಣವಾಗ್ತಾ ಇರುವಂತದ್ದು. 2024 ಲೋಕಸಭಾ ಎಲೆಕ್ಷನ್ ರಣಕಣ ಕ್ಷಣ ಕ್ಷಣಕ್ಕೂ ಕೂಡ ರಂಗೇರ್ತಾ ಇರುವಂತದ್ದು. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ರಾಜ್ ನ್ಯೂಸ್ ನಲ್ಲಿ ವಿಶೇಷ ಅಭಿಯಾನವನ್ನ ವಿಶೇಷ ಸರ್ವೆಯನ್ನ ಹಮ್ಮಿಕೊಳ್ಳಲಾಗಿರುವಂಥದ್ದು. ಅಲ್ಲಿಗೆ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಪಿಚ್ ರಿಪೋರ್ಟ್ ಹೇಗಿದೆ, ಮತದಾರನ ಒಲವು ಯಾರ ಪರವಾಗಿದೆ, ಈ ಬಗ್ಗೆ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ರಾಜ್ ನ್ಯೂಸ್ ನಲ್ಲಿ ಮಂಥನವಾಗ್ತಾ ಇದೆ. ರಾಜ್ ನ್ಯೂಸ್ ಕನ್ನಡ ಮೆಗಾ ಸರ್ವೆಯನ್ನ ಹಮ್ಮಿಕೊಂಡಿರುವಂಥದ್ದು. ಈ ಸರ್ವೆಯಲ್ಲಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಪಿಚ್ ರಿಪೋರ್ಟ್, ಮತದಾರನ ಒಲವು ಯಾರ ಕಡೆ ಇದೆ, ಜೊತೆಗೆ ಕ್ಷೇತ್ರದಲ್ಲಿ ಏನಿದೆ, ಕ್ಷೇತ್ರದಲ್ಲಿ ವಾತಾವರಣ ಹೇಗಿದೆ, ಮತದಾರರ ಸಂಖ್ಯೆ ಎಷ್ಟು, ಕಳೆದ ಬಾರಿಯ ರಿಸಲ್ಟ್ ಏನಾಗಿತ್ತು, ಜಾತಿ ಲೆಕ್ಕಾಚಾರ ಯಾವ ರೀತಿ ಇದೆ, ಕ್ಷೇತ್ರವಾರು ಲೆಕ್ಕಾಚಾರ ಯಾವ ರೀತಿ ಇದೆ, ಇದರ ಕಂಪ್ಲೀಟ್ ರಿಪೋರ್ಟನ್ನು ರಾಜ್ ನ್ಯೂಸ್ ಕನ್ನಡ ಕೊಡ್ತಾ ಹೋಗ್ತಾ ಇರುವಂಥದ್ದು. 28 ಲೋಕಸಭಾ ಕ್ಷೇತ್ರಗಳ ಸಂಪೂರ್ಣ ಚಿತ್ರಣವನ್ನು ರಾಜ್ ನ್ಯೂಸ್ ಕನ್ನಡ ಕೊಡ್ತಾ ಇದೆ. ಇವತ್ತಿನ ಲೋಕಸಭಾ ಕ್ಷೇತ್ರ ಯಾವುದು ಅಂದರೆ, ರಾಜ್ ನ್ಯೂಸ್ ಕನ್ನಡ ಕಳೆದ 4 ದಿನಗಳಿಂದಲೂ ಕೂಡ ಸರ್ವೆಯನ್ನು ಹಮ್ಮಿಕೊಂಡಿರುವಂಥದ್ದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಂಪಿ ಯಾರಾಗಬಹುದು, ಮುಂದಿನ ಎಂಪಿ ಯಾರಾಗ್ತಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ, ಬಿಜೆಪಿಯ ಭದ್ರಕೋಟೆ, ಇಲ್ಲಿ ಬಿಜೆಪಿಯನ್ನು ಸೋಲಿಸೋದೇ ದೊಡ್ಡ ಕಷ್ಟವಾಗಿರುವಂಥದ್ದು. ಯಾವ ಕಾರಣಕ್ಕೆ ಅಂದರೆ, ಸತತ 6 ಬಾರಿ ಅನಂತಕುಮಾರ್ ಅವರು ಇಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಇದರ ಜೊತೆಗೆ 12 ಲೋಕಸಭಾ ಚುನಾವಣೆ ನಡೆದಿರುವಂಥದ್ದು 1977 ಇಲ್ಲಿಯವರೆಗೂ ಕೂಡ 12 ಲೋಕಸಭಾ ಚುನಾವಣೆ ನಡೆದಿದ್ದರೆ ಇದರಲ್ಲಿ ಸಿಂಹಪಾಲು ಯಾರದ್ದು ಅಂದರೆ ಬಿಜೆಪಿಯದ್ದು. 3 ಬಾರಿ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸುತ್ತೆ, 1 ಬಾರಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸುತ್ತೆ, ಇನ್ನು ಉಳಿದ ಎಲ್ಲವೂ ಕೂಡ ಸತತವಾಗಿ ಬಿಜೆಪಿ ಗೆಲುವನ್ನು ಸಾಧಿಸ್ಕೊಂಡು ಬರ್ತಾ ಇರುವಂಥದ್ದು. ಹೀಗಾಗಿ ಇದು ಬಿಜೆಪಿಯ ಭದ್ರಕೋಟೆ. ಹಾಗಾದರೆ ಈ ಬಾರಿ ಈ ಭದ್ರಕೋಟೆಯನ್ನು ಭೇದಿಸುತ್ತಾ